ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹತ್ರ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಈ ವಿಡಿಯೋ ಬಂದು ಸಿಂಪಲ್ ಸ್ಮಾಲ್ ವಿಡಿಯೋ. ಏನಂದರೆ ಇವಾಗ ಪಾಪುಗೆ ಈ 5 ಮಂತ್ಸಲ್ಲಿ ನಾನು ಪ್ಯೂರೀಸ್ ಎಲ್ಲ ತಿನ್ನಿಸ್ತಾ ಇದ್ದೆಲ್ವ, ಆ್ಯಪಲ್ ಪ್ಯೂರಿ, ಕ್ಯಾರೆಟು ಆ ಥರದ್ದೆಲ್ಲನೂ. ಇವಾಗ 6 ಮಂತ್ಸ್ ಅಲ್ವ ಪಾಪುಗೆ, ಸೊ ಅದಕ್ಕೋಸ್ಕರ ಇವಾಗಿಂದ ಸ್ವಲ್ಪ 2 ಟೈಮ್ಸ್ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಇನ್ನು ಇವಾಗ ಸೊ ರಾಗಿ ಸೇರಿ ತಿನ್ನಿಸ್ತಾ ಇದ್ದೀನಿ ಆಫ್ಟರ್ನೂನು. ಸ್ವಲ್ಪ ನೈಟ್ ಏನಾದರೂ ಸ್ಟಾರ್ಟ್ ಮಾಡೋಣ ನೈಟಿಗೆ ಸ್ವಲ್ಪ ಅಂತ ಅನ್ಕೊತಾ ಇದ್ದೀನಿ 6 ಮಂತ್ಸಿಂದನೂ. ಅದಕ್ಕೋಸ್ಕರ ನಾನು ಇವಾಗ ಮಲ್ಟಿಗ್ರೈನ್ ಸೇರ್ಲಾಕ್ ಮಾಡ್ಕೊತೀನಿ ಮನೆಯಲ್ಲೇ. ಸೊ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಬೇಬಿ ವೆಯ್ಟ್ ಗೈನ್ಗೆಲ್ಲ ಯೂಸ್ ಆಗುತ್ತೆ ತುಂಬ ಇದು ಈ ಸೇರ್ಲಾಕು. ಅದು ಅಲ್ಲದೆ ಇದರಲ್ಲಿ ಎಲ್ಲ ಥರದ್ದು ಬೇಳೆ, ಎಲ್ಲ ಥರ ಬೇಳೆ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಹೇಗಿರುತ್ತೆ, ಮಕ್ಕಳು ಈಸಿಯಾಗಿ ತಿಂತಾರೆ, ಡೈಜೆಷನ್ ಚೆನ್ನಾಗಿರುತ್ತೆ, ಸೊ ಪ್ರೋಟೀನ್ ಇರುತ್ತೆ ಬೇಳೆಯಲ್ಲೆಲ್ಲನೂ. ಸೊ ಅದಕ್ಕೋಸ್ಕರ ಮಲ್ಟಿಗ್ರೈನು ಸೆರ್ಲಾಕ್ ಮಾಡೋಣ ಅನ್ಕೊತಾ ಇದ್ದೀನಿ. ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ತುಂಬ ಅಂದರೆ ತುಂಬ ಈಸಿ. ಔಟ್ ಸೈಡ್ ಸೆರ್ಲಾಕ್ ತೊಗೊಳೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಕೊಂಡು ಬೇಬಿ ಕೊಟ್ಟರೆ ಒಳ್ಳೆಯದು ಅಂತ ನಾನು. ಸೊ ಯಾಕಂದರೆ ಔಟ್ ಸೈಡ್ದು ಅವಾಗ ಯಾವಾಗೋ ಮಾಡಿರ್ತಾರೆ ಅವರು ಸ್ಟೋರ್ ಮಾಡಿರೋದು, ಸೊ ಅದು ತೊಗೊಂಡು ಬಂದು ನಾವು ಬೇಬಿಗೆ ತಿನ್ನಿಸೋದು ಏನು ಅಷ್ಟು ಒಳ್ಳೇದಲ್ಲ. ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿಸೋದು ಬೆಟರ್ ಅಲ್ವಾ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಮಲ್ಟಿಗ್ರೈನ್ ಸೆರ್ಲಾಕು. ತೋರಿಸ್ತೀನಿ ನಾನು ನಿಮ್ಗೂ ಅಕ್ಕಿ ಬೇಳೆಯಲ್ಲಿ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಯಾವ ರೀತಿ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗೋಕ್ಕೆ ಮುಂಚೆ ಲೈಕ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾನೊಂದು ಚಿಕ್ಕ ಬೌಲಲ್ಲಿ ಈ ಅಳತೆಯಲ್ಲಿ ತೊಗೊತಾ ಇದ್ದೀನಿ ಅಕ್ಕಿನ, ಎಲ್ಲ ಈ ಅಳತೆ ಪ್ರಕಾರ ಎಲ್ಲ ತೊಗೊತೀನಿ. ಸೊ ಇಷ್ಟು ಅಕ್ಕಿಗೆ ನಾನು ಎಣ್ಣೆಲ್ಲ ಒಂದು ಸ್ಪೂನ್ ಹಾಕ್ಕೋಬೇಕು ಇದರಲ್ಲಿ ಜೊತೆಗೆ. ಅದಕ್ಕೆ ನಾನು ಅಷ್ಟು ಅಕ್ಕಿಗೆ, ಒಂದು ಬೌಲ್ ಅಕ್ಕಿಗೆ ಒಂದು ಸ್ಪೂನಷ್ಟು ತೊಗರಿಬೇಳೆ, ಒಂದು ಸ್ಪೂನಷ್ಟು ಮಸೂರ್ ದಾಲ್, ಹಾಗೆ ಒಂದು ಸ್ಪೂನಷ್ಟು ಹೆಸರುಬೇಳೆ, ಮತ್ತು ಸ್ವಲ್ಪ ಬಾದಾಮಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಬೇಕಿದ್ರೂ ಹಾಕೋಬೋದು, ಆಪ್ಷನಲ್ಲು. ನಾನು ಬೂದಿಗೆ ಬಾದಾಮಿ ಒಂದು ಹಾಕ್ಕೊತಾ ಇದ್ದೀನಿ, ಒಂದು 6 ಏಳು ಬಾದಾಮಿ ಹಾಕ್ಕೊಂಡ್ರೆ ಸಾಕು. ಒಂದು ಸ್ಪೂನಷ್ಟು ಉದ್ದಿನ ಬೇಳೆ, ಇನ್ನು ಸ್ವಲ್ಪ ಒಂದು 10 ಕಾಳಷ್ಟು ಆದರೆ ಸಾಕು, 10-15 ಕಾಳಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಯಾಕಂದರೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಈಸಿಯಾಗಿ, ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರುತ್ತಲ್ವ ಜೀರಿಗೆ ಸ್ಮೆಲ್ಲು, ಸೊ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬಟ್ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಅದು ಅಲ್ಲದೆ ಅಮ್ಮ ನನಗೆ ಇನ್ನೂ 2 ಮೆಣ್ಸು ಹಾಕು ಅಂತ ಹೇಳಿದ್ರು, ಬಟ್ ನನಗೆ ಭಯ ಆಯಿತು. ಸೊ ಖಾರ ಆದರೆ ಮತ್ತೆ ಪಾಪುಗೆ ಯಾಕೆ ಅಂತ ನಾನು ಹಾಕಿಲ್ಲ. ಬಟ್ ಅಮ್ಮ ನೆಗಡಿ ಆಗೋಲ್ಲ ಹಾಕು ಒಂದೆರಡು ಅಂದರು, ಬಟ್ ನನಗೆ ಭಯ ಆಗಿ ನಾನು ಹಾಕಿಲ್ಲ. ಹಾಕೋರು ಹಾಕ್ತಾರೆ, 1-2 ಮೆಣ್ಸು ಸಹ ಹಾಕ್ತಾರೆ. ಇನ್ನು ಇದನ್ನು ನಾನು 5-6 ಸತಿ ಕ್ಲೀನಾಗಿ ತೊಳ್ಕೋಬೇಕು, ಯಾಕಂದರೆ ಪಾಪದಲ್ವಾ, ಅದಕ್ಕೆ ಸ್ವಲ್ಪ 5-6 ಸತಿ ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಆರೋಗ್ಬಿಡಬೇಕು. ಇದು ಬಂದು ಬಿಸಿಲಿಗಾದರೂ ಇಡ್ಬೋದು, ಚೆನ್ನಾಗಿ ಒಣಗಬೇಕು. ಏನಂದರೆ ನಮಗೆ ಇವತ್ತು ಬಿಸಿಲಿರಲಿಲ್ಲ, ಅದಕ್ಕೆ ನನ್ನ ಮನೆ ಒಳಗಡೆನೇ ಒಣಗಿಸ್ತಾ ಇದ್ದೀನಿ ನಾನು. ಇವಾಗ ಇದು ಮಾರ್ನಿಂಗ್ ಹಾಕಿದ್ದು ಒಣಗೋಕ್ಕೆ, ಈವ್ನಿಂಗ್ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗುತ್ತೆ ಅಂತ ಇವಾಗ ಹಾಕ್ತಾ ಇದ್ದೀನಿ. ಬಿಸಿಲಿದ್ರೆ ಇನ್ನೂ ಚೆನ್ನಾಗಿ ಒಣಗುತ್ತೆ, ಯಾಕಂದರೆ ಚೆನ್ನಾಗಿ ಒಣಗಿಲ್ಲ ಅಂದರೆ ಅದು ತೇವ ಇದ್ದರೆ ತುಂಬ ದಿನ ಸ್ಟಾಕ್ ಇರೋಲ್ಲ, ಬೇಗ ಕೆಟ್ಟೋಗುತ್ತೆ ಇದು ಸೆರ್ಲ್ಯಾಕು. ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕೋದ್ರ ಮೇಲೂ ನಂಗೆ ಬಿಸಿಲಿಲ್ಲ ಅಲ್ವಾ, ಅದಕ್ಕೆ ನಾನು ಮಾರ್ನಿಂಗೇ ತೊಳೆದು ಹಾಕ್ಬಿಟ್ಟೆ, ಈವ್ನಿಂಗ್ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗಿತ್ತು ನೋಡಿ, ಈ ರೀತಿ ಚೆನ್ನಾಗಾಗಿದೆ ಇವಾಗ. ಇನ್ನು ಇದನ್ನು ಕ್ಲೀನಾಗಿ ಹುರ್ಕೋಬೇಕು ನಾವು.
ಒಂದು ಬಾಂಡ್ಲೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಖಾರ ಯೂಸ್ ಮಾಡಲ್ಲಲ್ವ ಆ ಥರದ್ದು ಇದರಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟುಕೋಬೇಕು. ನಾನೊಂದು 15 ಮಿನಿಟ್ಸ್ ಆಯಿತು, ನನಗೆ 15-20 ಮಿನಿಟ್ಸ್ ಆಯಿತು ಇದೆಲ್ಲ ಕ್ಲೀನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಅದು ಹಸಿ ಹಸಿ ವಾಸನೆನೇ ಇರುತ್ತೆ ನೋಡಿ. ಈ ಥರ ಮುಟ್ಟಿದ್ರೆ ಪುಡಿ ಪುಡಿ ಪೌಡ್ರ್ ಥರ ಆಗುತ್ತೆ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ಬಾಯಲ್ಗೆ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಹಸಿ ವಾಸನೆ ಅನ್ನೋದು ಅನ್ಸಲ್ಲ. ಯಾವುದೇ ಬೇಳೆ ಆ ಬೇಳೆ ಎಲ್ಲ ಹಾಕಿದೀವಲ್ಲ ಅದೇನು ಹಸಿ ವಾಸನೆ ಅನ್ಸಲ್ಲ. ಆ ರೀತಿ ಆದರೆ ಸಾಕು ಆಗಿದೆ ಅಂತ. ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೂ ಅಷ್ಟೇ, ತುಂಬ ದಿನ ಸ್ಟಾಕ್ ಇರಲ್ಲ. ಅದಕ್ಕೋಸ್ಕರ ನಾವು ಅದು ಮೇಯ್ನು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಚೆನ್ನಾಗಾಗುತ್ತೆ ಅದು ನೋಡಿ. ಈ ಥರ ಕಲರ್ ಚೇಂಜ್ ಆದಮೇಲೆ ಸ್ಟೌವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಿ ಹೋಗಿಬಿರ್ಬೇಕು. ಬಿಸಿ ಬಿಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಬಿಸಿ ಅಲ್ವಾ, ನಮ್ಮ ಮೇಲೇ ಚೆಲ್ಲುತ್ತೆ ಹೀಟಿಗೆ. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ತಣ್ಣಗಾದಮೇಲೆ ಇದು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ನಾನು ಒಂದು 1/2 ಅವರು ಆದಮೇಲೆ ಮತ್ತೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು. ಆದಷ್ಟು ನಮ್ಗೆ ಎಷ್ಟು ಪೌಡ್ರು ಸಾಧ್ಯವಾಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೋಬೇಕು. ಮಧ್ಯೆ ಸ್ಟಾಪ್ ಮಾಡ್ತಾ ಸ್ಟಾಪ್ ಮಾಡ್ತಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಪೌಡ್ರ್ ಮಾಡ್ಕೋಬೇಕು. ಯಾಕಂದರೆ ತಲದಲ್ಲಿ ಇರುತ್ತಲ್ಲ ಅದೆಲ್ಲ ಮೇಲೆದ್ ಕೆಳಗಡೆ ಮೇಲೆದ್ ಮಿಕ್ಸ್ ಮಾಡ್ಕೊತ ಪೌಡ್ರ್ ಮಾಡ್ಕೋಬೇಕು ನೋಡಿ. ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇವಾಗ ಈ ರೀತಿ ಡೈರೆಕ್ಟಾಗಿ ತಿನ್ನಿಸ್ಬೋದಂದರೆ ಒಂದು 10-11 ಮಂತ್ಸ್ ಬೇಬಿಗಾದರೆ ಈ ರೀತಿ ಡೈರೆಕ್ಟಾಗಿ ತಿನ್ನಿಸ್ಬೋದು. ಬಟ್ 6 ಮಂತ್ಸ್ ಬೇಬಿ ಅಲ್ವಾ, ಈ ರೀತಿ ಡೈರೆಕ್ಟಾಗಿ ತಿನ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಜಲ್ಲಡಿ ಇಟ್ಕೊತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ದೊಡ್ಡ ಜಲ್ಲಡಿ ಇದೆ, ಇದು ಸ್ವಲ್ಪನೇ ಅಲ್ವಾ ಪಾಪುಗೆ ಮಾಡ್ತಾ ಇರೋದು ಸ್ವಲ್ಪನೇ. ಅದಕ್ಕೆ ನಾನು ಈ ಥರ ಕಾಫಿ ಶೋಧಿಸ್ತಾರಲ್ವ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಮಾಡಿಕೊಂಡಿಲ್ಲ, ಒಂದು 15 ಡೇಸ್ಗೆ ಆಗೋವಷ್ಟು ಅಷ್ಟೇ ಮಾಡ್ಕೊಂಡಿರೋದು, ಜಾಸ್ತಿ ಮಾಡೋಕ್ಕೋಗಿಲ್ಲ. ಮತ್ತೆ ಅದಾದಮೇಲೆ ಮತ್ತೆ ಮಾಡ್ಕೊಳೋಣ ಹೇಳು ಅಂತ ನಾನು ಸ್ವಲ್ಪ 15 ಡೇಸ್ಗೆ ಆಗುವಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. 15 ಡೇಸ್ಗೆ ಆದಮೇಲೆ ಇದರಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಬೇರೆ ಕಾಳುಗಳಿಗೆ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೋಬೋದಲ್ವೋ, ಅವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಈ ಥರ ಜಲಡಿ ಇಟ್ಕೊಂಡ್ಬಿಟ್ಟು ಪೌಡ್ರನ್ನ ಏನು ರವೆ ಥರ ಇರೋದು ಬೇಕಿದ್ರೆ ಇನ್ನೊಂದ್ಸಲ ಮಿಕ್ಸಿಗೆ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಮತ್ತೆ ಜಲಡಿ ಇಟ್ಕೋಬೋದು. ಈ ಥರ ಒಂದು ಬಾಕ್ಸ್ ಹೇರ್ ಟೈಟ್ ಬಾಕ್ಸಲ್ಲಿ ಇಟ್ಕೋಬೇಕು, ಗಾಳಿ ಹೋಗ್ದಿರಂಗೆ, ಇಲ್ಲಾಂದರೆ ಕೆಟ್ಟೋಗುತ್ತೆ ಹಿಟ್ಟು. ಅದಕ್ಕೆ ನಾವು ಈ ಥರ ಕ್ಲೀನಾಗಿರೋ ಒದ್ದೆ ಇರಬಾರ್ದು ಬಾಕ್ಸ್, ಆ ರೀತಿ ಒದ್ದೆ ಇಲ್ಲದೆ ಇರೋ ಬಾಕ್ಸಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಆ ಬಾಕ್ಸಲ್ಲಿ ಹಾಕಿ ಸ್ಟಾಕ್ ಮಾಡಿಟ್ಕೋಬೋದು. ಇದು ಬಂದು 1 ತಿಂಗಳಾದರೂ ಇರುತ್ತೆ, ಚೆನ್ನಾಗಿರುತ್ತೆ, ಏನಾಗಲ್ಲ. ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. 1 ಸ್ಪೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸೆರ್ಲ್ಯಾಕು. ಆಮೇಲೆ ಈ ಚಿಕ್ಕ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ಟೌವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಟುತ್ತೆ. ನಾನು ಉಪ್ಪೇನು ಹಾಕ್ತಾ ಇಲ್ಲ, ನೀವು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ ಒಬ್ಬೊಬ್ರು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಮಕ್ಕಳಿಗೆ ಇವಾಗ ಅಲ್ವಾ ಅವ್ರಿಗೆ ಕಿಡ್ನಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು, ಬೆಳೆಯೋಕೆ ಸ್ಟಾರ್ಟ್ ಆಗಿರೋದು, ಇವಾಗಿಂದನೇ ಉಪ್ಪು ಹಾಕಿ ತಿನ್ನಿಸೋದು. ಸೊ ಆ ಉಪ್ಪಿಂದ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿ ಮತ್ತೆ ಹೊಟ್ಟೆ ನೋವು ಎಲ್ಲ ಬರುತ್ತೆ. ಸೊ ಅದಕ್ಕೆ ಈ ಚಿಕ್ಕ ಚಿಕ್ಕ ಕಿಡ್ನಿಗೆ ಇವಾಗಿಂದನೇ ಯಾಕೆ ನೋವು ಅಂತ ನಾನು ಉಪ್ಪೇನು ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ನಾರ್ಮಲಾಗಿ ತಿನ್ನಿಸ್ತಾ ಇದ್ದೀನಿ. ನೀವು ಉಪ್ಪು ಹಾಕಲೇಬೇಕು ಅಂದರೆ ಪಿಂಕ್ ಸಾಲ್ಟ್ ಬರುತ್ತಲ್ವ, ಸೊ ಆ ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ನಾವು ಮನೇಲಿ ಯೂಸ್ ಮಾಡೋ ವೈಟ್ ಸಾಲ್ಟು ಬೇಡ, ಆದಷ್ಟು ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ನೋಡಿ ನಾನು ಹಾಕ್ಕೊಂಡಿರೋ ನೀರಿಗೆ 1 ಸ್ಪೂನ್ಗೆ ಈ ರೀತಿ ಬಂತು. ಇಷ್ಟಾದರೆ ಸಾಕು, ಪಾಪು ಈಸಿಯಾಗಿ ನಾರ್ಮಲ್ ತಿನ್ಬಿಡ್ತಾಳೆ. ಇನ್ನು ಸ್ಟೌ ಆಫ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ರಾಗಿ ಸೇರಿ ತಿನ್ನಿಸ್ತಾ ಇದ್ದೀನಲ್ಲ, ಅದರಲ್ಲಿ ತುಪ್ಪ ಹಾಕಿ ತಿನ್ನಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ತಿಂತಾ ಇದ್ದಾಳೆ. ಒಂದ್ಸಲ ತುಪ್ಪ ಹಾಕ್ದಿರಂಗೆ ತಿನ್ನಿಸ್ದೆ, ಬಟ್ ತಿಂದಿಲ್ಲ ಅವಳು. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ತಿಂತ ಹೇಳಿದೆ, ಅದಕ್ಕೆ ಇದಕ್ಕೂ ತುಪ್ಪ ಹಾಕಿ ತಿನ್ನಿಸ್ತಾ ಇದ್ದೀನಿ. ಇನ್ನು ನೋಡಿ ರೀತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಪಾಪಕ್ಕೆ ಫಸ್ಟ್ ಡೇ ಅಲ್ವಾ ಇವತ್ತು,
ಸೊ ಟ್ರೈ ಮಾಡೋಣ ಅಂತ ನಾನು ಸ್ವಲ್ಪನೇ ಮಾಡಿದ್ದೀನಿ, ಜಾಸ್ತಿ ಮಾಡೋಕ್ಕೋಗಿಲ್ಲ. ಬಟ್ ಫಸ್ಟ್ ಆದರೂ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ಅವಳಿಗೆ, ಒಂದು ಟೂ ತ್ರೀ ಸ್ಪೂನು. ಆಮೇಲೆ ಚೆನ್ನಾಗಿ ತಿಂದಳು, ಇಷ್ಟ ಆಯಿತು ಅನಿಸುತ್ತೆ. ಟೇಸ್ಟ್ ಚೇಂಜ್ ಆಯ್ತಲ್ವ ಮಕ್ಕಳಿಗೆ. ಈ ರೀತಿ ಮಕ್ಕಳು ಬೇರೆ ಬೇರೆ ಟೇಸ್ಟ್ ಚೇಂಜ್ ಮಾಡ್ತಾಯಿದ್ರೆ ಅವರು ಈಸಿಯಾಗಿ ತಿಂತಾರೆ. ಒಂದೇ ಇದು ಕೊಡ್ತಾ ಇದ್ರೆ ಅವರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಡೈಲಿ ಇದೇ ಟೇಸ್ಟೇನಾ ಅಂತ ಅವ್ರಿಗೆ ಬೋರ್ ಅನಿಸುತ್ತೆ. ಅದಕ್ಕೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಫುಡ್ ಕೊಟ್ಟರೆ ಅವ್ರು ಈಸಿಯಾಗಿ ತಿಂದ್ಬಿಡ್ತಾರೆ. ಸೊ ಈ ರೀತಿ ನಾನು ಮಾಡಿದ ಸೆರ್ಲ್ಯಾಕು. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಎ ನೈಸ್ ಡೇ.